ನಾವೆಲ್ಲರೂ ಕೂಡ ಈ ದೇಶದ ಕಾನೂನನ್ನು ಕಾನೂನಿಗೆ ಗೌರವ ಕೊಡ್ತೇವೆ, ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅಂತ ನಮಗೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥವ್ರು. ಮೊನ್ನೆ ಆ ಶಿವಕುಮಾರ್ ಅವರು ಒಂದು ವೇಳೆ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡಿದರೆ ಅಥವಾ ಯಾವುದೇ ಕಾನೂನನ್ನು ಈ ದೇಶದ ಕಾನೂನನ್ನ ಮುರಿದಿದ್ರೆ ಅದಕ್ಕೆ ಏನು ಕಾನೂನಿನ ವಿಧಿವಿಧಾನಗಳಿದ್ದೆ ಅದನ್ನು ಮಾಡೋದಕ್ಕೆ ನಮ್ದು ಯಾರ್ದು ತಕರಾರಿಲ್ಲ. ಆದರೆ ಏನು ಇವತ್ತು ಕಳೆದ ಸುಮಾರು ತಿಂಗಳಿಂದ ವರ್ಷದಿಂದ ಅವರಿಗೆ ಐ ಟಿ ಡಿಪಾರ್ಟ್ಮೆಂಟ್ ಇರ್ಬೋದು, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರಿಗೆ ಕೊಟ್ಟಿರ್ತಕ್ಕಂಥ ತೊಂದರೆಗಳು ಮತ್ತು ಅವ್ರಿಗೆ ನಡ್ಕೊಂಡಿರ್ತಕ್ಕಂಥ ರೀತಿಗಳು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ಸರಿಯಾಗಿ ಕಾಣಿಸೋದಿಲ್ಲ. ನನಗೆ ವಿಶ್ವಾಸ ಇದೆ ಅವರಿಗೆ ಈ ದೇಶದ ಕಾನೂನೇನು ನ್ಯಾಯಾಲಯ ಅವರಿಗೆ ನ್ಯಾಯವನ್ನು ಕೊಡ್ತದೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಕೊಡ್ತಕ್ಕಂಥದ್ದು ಕೂಡ ಅದೇ ಕಾನೂನಿನಲ್ಲಿ ಕೂಡ ಹೇಳಿರ್ತಾರೆ. ಹಾಗಾಗಿ ನನಗೆ ವಿಶ್ವಾಸ ಇರ್ತಕ್ಕಂಥದ್ದು ಅವರು ಕಾನೂನಿನ ಈ ಚೌಕಟ್ಟಿನಲ್ಲಿ ಅವರು ಹೊರಗಡೆ ಬರ್ತಾರೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ಒಂದು ಎರಡನೇದು, ಭಾರತೀಯ ಜನತಾ ಪಾರ್ಟಿ ಇವತ್ತು ಇವತ್ತೇನು ದೇಶದಲ್ಲಿ ಆಡಳಿತ ಮಾಡ್ತಾ ಇದೆ, ಅವರು ಒಂದು ರೀತಿಯಲ್ಲಿ ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಅನಿಸುತ್ತೆ. ಯಾಕೆಂದರೆ ಈಗಾಗಲೇ ನಾವು ನೋಡಿದ್ದೇವೆ, ಚಿದಂಬರಂ ಅವರು ಈ ದೇಶದ ಆರ್ಥಿಕ ಸಚಿವರಾಗಿದ್ದಂಥವ್ರು, ಗೃಹ ಸಚಿವರಾಗಿದ್ದಂಥವ್ರು, ಅವರಿಗೆ ಈ ವ್ಯವಸ್ಥೆ ನಡ್ಕೊಂಡಂಥ ರೀತಿಯನ್ನು ನೋಡಿದರೆ ಬಹುಶಃ ಎಲ್ಲೋ ಒಂದು ರೀತಿಯಲ್ಲಿ ಸೇಡಿನ ರಾಜಕಾರಣವನ್ನು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ. ಇದು ಸರಿ ಕಾಣಿಸೋದಿಲ್ಲ. ಯಾಕೆಂದರೆ ನಮಗಿರ್ತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಬಹಳ ಎಫೆಕ್ಟಿವ್ ಆಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಭಾರತದಲ್ಲಿದೆ, ಅದನ್ನು ಸಡಿಲ ಮಾಡ್ತಕ್ಕಂಥದ್ದು ಅಥವಾ ಜನರಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು ಯಾವುದೋ ರೀತಿಯಲ್ಲಿ ಆಗಬಾರ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್, ಅವ್ರ ಮೆಡಿಕಲ್ ರಿಪೋರ್ಟ್ ಕೊಡೋಟ್ರಿ ಡೀಟೇಲ್ಸ್ ಎಲ್ಲ ನನಗೆ ಗೊತ್ತಿಲ್ಲ. ಅವರಿಗೆ ನನಗೆ ಗೊತ್ತಿರೋ ಹಾಗೆ ಅವರಿಗೆ ಬಿ ಪಿ ಶುಗರು ಎಲ್ಲ ಇದೆ, ಅವರಿಗೆ ಅವರು ಔಷಧ ತೊಗೊಳ್ತಾ ಇದ್ರು, ಅದರಿಂದಾಗೆ ಬಿ ಪಿಗೆ ಅದಕ್ಕೆ ಶುಗರಿಗೆ ಎಲ್ಲ ತೊಗೊಳ್ತಾ ಇದ್ರು. ಯಾವ ರೀತಿ ಇವತ್ತು ಅವರ ಸ್ಥಿತಿ ಅಂಥವರಿಗೂ ಕೂಡ ಆ ಟೆನ್ಷನ್ ಆದಾಗ ಸ್ವಾಭಾವಿಕವಾಗಿ ಇದೆಲ್ಲ ಏರುಪೇರಾಗ್ತದೆ. ಯಾವ ರೀತಿ ಆಗಿದೆ ಅಂತೇಳಿ ನನಗೆ ಗೊತ್ತಿಲ್ಲ ಮಾಹಿತಿಗಳು. ಸರ್, ಅಂದರೆ ನಾರ್ಮಲ್ ರಿಪೋರ್ಟ್ ಕೇಳಿದ್ರೆ ಅವರು ಜೈಲಿಗೆ ಕಳಿಸ್ಬೇಕು, ಅವರು ಪ್ರೆಷರ್ ಹಾಕಿದ್ದಾರೆ ಅಂತ ಇಲ್ಲ, ಅದು ಡೀಟೇಲ್ಸ್ ಗೊತ್ತಿಲ್ಲ ನನಗೆ. ಒಂದು ವೇಳೆ ಆ ರೀತಿ ಏನಾದರೂ ಅವರು ಇಡಿನವ್ರು ಮಾಡಿದರೆ ಅದು ಕೂಡ ಭಾಳ ಶುದ್ಧ ಅಪರಾಧ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ.